ನಮಸ್ಕಾರ. ಕಲ್ಯಾಣ ಬಂಧನ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಕೋರ್ತಾ, ಏನಪ್ಪ ಅಂದರೆ ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿಯರಿಗೆ ಟೆನ್ಷನ್, ನನ್ನ ಮಗಳಿಗೆ ಮದುವೆ ಆಗಿಲ್ಲ, ನನ್ನ ಮಗನಿಗೆ ಮದುವೆ ಆಗಿಲ್ಲ. ಇನ್ನು ಕುಟುಂಬದಲ್ಲಿರ್ತಕ್ಕಂಥ ಅಕ್ಕಂದಿರಿಗಾಗಲಿ ತಂಗಿದಿರಿಗಾಗಲಿ ಅಥವಾ ಚಿಕ್ಕಪ್ಪ ದೊಡ್ಡಪ್ಪ ಈ ರೀತಿಯೆಲ್ಲ ಏನು ಒಂದು ಕುಟುಂಬ ಅಂದರೆ ಎಲ್ಲ ಇದ್ದೇ ಇರುತ್ತೆ. ಮನೆಯಲ್ಲಿ ಮದುವೆ ಆಗಲಿಲ್ಲ ಅಂದರೆ ಎಲ್ಲರಿಗೂ ಟೆನ್ಷನ್, ದಿನ ಅದ್ರ ಬಗ್ಗೆ ಪ್ರಸ್ತಾವನೆ ನಡೀತಾ ಇರುತ್ತೆ ಮನೆಗಳಲ್ಲಿ. ಕೆಲವು ಸಾರಿ ಜಗಳಗಳು ಆಗೋಗ್ಬಿಟ್ಟಿರೋಂಥದ್ದು ನಾವು ಕಾಣ್ತಾ ಇದ್ದೀವಿ. ಎಷ್ಟೋ ಜನ ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಅದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಈ ಕಲ್ಯಾಣ ಬಂಧನ ಅನ್ನೋ ಒಂದು ಏನು ಮ್ಯಾಟ್ರಿಮೋನಿಯಲ್ ಸಂಸ್ಥೆ ಇದೆ, ಈ ಸಂಸ್ಥೆ ಮೇಲೆ ಅಪಾರವಾದ ನಂಬಿಕೆ ಇಟ್ಟಂಥ ಜನ ಇವತ್ತು ಈ ಸಂಸ್ಥೆಗೆ ಕರೆ ಮಾಡ್ತಾ ಇದ್ದಾರೆ, ಹೆಚ್ಚಿನ ಮಾಹಿತಿಗಳು ಪಡ್ಕೊಳ್ತಾ ಇದ್ದಾರೆ, ಸಾಂಪ್ರದಾಯಿಕಬದ್ಧವಾಗಿ ಮದುವೆಗಳನ್ನ ಮಾಡಿಸ್ತಾ ಇದ್ದಾರೆ. ಇದು ಭಾಳ ಮುಖ್ಯ. ಮಾಡಿಸ್ತಾ ಇರ್ತಕ್ಕಂಥ ಪುಣ್ಯಾತ್ಮರಾದಂಥ ಹರಿಬಾಬು ಅವರು ನಮ್ಮ ಜೊತೆಯಲ್ಲಿದ್ದಾರೆ. ನಮಸ್ಕಾರ ಹರಿಬಾಬು ಅವರೇ. ಯಾರು ಪ್ರೊಫೈಲ್ ಡಿಸ್ಪ್ಲೇ ಮಾಡ್ತಾ ಇದ್ದೀರಾ? ಇವತ್ತು ಬಳೆ ಬಲಿಜಿಗ ಸಮುದಾಯಕ್ಕೆ ಸೇರಿದಂಥ ಅಭಿಷೇಕ್ ಅನ್ನೋ ಒಂದು ಪ್ರೊಫೈಲ್ನ ನಾನು ಇವತ್ತು ಡಿಸ್ಪ್ಲೇ ಮಾಡ್ತಾ ಇದ್ದೇನೆ. ಇವ್ರ ತಂದೆ ರಿಟೈರ್ಡ್ ಬೆಮೆಲ್ ಎಂಪ್ಲಾಯಿ, ಗುರು ಅಭಿಷೇಕ್ ಅಂತ, ತಂದೆ ಗುರುದತ್ ಅಂತ, ತಂದೆ ರಿಟೈರ್ಡ್ ಬೆಮೆಲ್ ಎಂಪ್ಲಾಯಿ. ಈ ಹುಡುಗ ಬಂದ್ಬಿಟ್ಟು 1992 ಬಾರ್ನು ಬಿ ಇ ಮೆಕ್ಯಾನಿಕಲ್ ಮಾಡ್ಕೊಂಡಿದ್ದಾನೆ. ಬಿ ಇ ಮೆಕ್ಯಾನಿಕಲ್ ಮಾಡ್ಕೊಂಡು ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ರು. ಒಂದು ವಾರ್ಷಿಕ 1,00,000 ರೂಪಾಯಿ ವರಮಾನ ಇದೆ ಇತನಿಗೆ. ಪುಷ್ಯ ನಕ್ಷತ್ರ ಕಟಕರಾಶಿ ಇವ್ರದ್ದು, ಪಸುಪನಾಟಿ ಗೋತ್ರ, ಪುಷ್ಯ ನಕ್ಷತ್ರ ಕಟಕರಾಶಿ. ಎತ್ತರ ಬಂದ್ಬಿಟ್ಟು ಇವ್ರದ್ದು 5.4, ಸೊ ಅದಕ್ಕೆ ತಕ್ಕಂಗಿರೋದೇ ನೋಡ್ತಾ ಇದ್ದಾರೆ ಅವರು. ಇವರಿಗೆ ಒಬ್ಬ ಅಕ್ಕ ಇದ್ದಾರೆ, ಅಕ್ಕನಿಗೆ ಮದುವೆ ಆಗಿದೆ. ಇವರು ಎನಿ ಡಿಗ್ರಿ ವಿತ್ ಆರ್ ವಿತೌಟ್ ಜಾಬ್ ಅಂತ ಕೇಳಿದ್ದಾರೆ. ಯಾವುದೇ ವಧು ಜಾಬ್ಗೆ ಹೋದ್ರೂ ಪರವಾಗಿಲ್ಲ, ಹೋಗಿಲ್ಲ ಅಂದ್ರೂ ಪರವಾಗಿಲ್ಲ, ಯಾವುದೇ ಡಿಗ್ರಿ ಇದ್ದರೆ ಸಾಕು ಅಂತ ಕೇಳ್ತಾ ಇದ್ದಾರೆ. ಇವರು ಬೆಂಗಳೂರಿನ ಬನಶಂಕರಿಯಲ್ಲಿ ವಾಸ ಮಾಡ್ತಾ ಇದ್ದರೆ, ಜೊತೆಗೆ ಇವ್ರದ್ದು 2-3 ಕಡೆ ಅವರು ಸ್ವಂತ ಊರಿನಲ್ಲಿ ಮತ್ತು ಮೈಸೂರಿನಲ್ಲಿ ಇನ್ನೊಂದು 2-3 ಕಡೆ ಫ್ಲ್ಯಾಟ್ಸು ಸೈಟ್ಗಳಿದ್ದಾರೆ. ಬಟ್ ಒಬ್ಬನೇ ಮಗ, ಒಬ್ಬ ಮಗಳು, ಮಗಳಿಗೆ ಮದುವೆ ಆಗಿದೆ, ತಂದೆ ತಾಯಿ ಜೊತೆ ವಾಸ ಮಾಡ್ತಿದ್ದಾನೆ ಮಗ. ಸೊ ಈ ಪ್ರೊಫೈಲ್ ನಿಮ್ಗೆ ಹೇಗೆ ಬಂತು? ಈ ಪ್ರೊಫೈಲ್ ಹೇಗೆ ಬಂತು ಅಂದರೆ, ಈಗ ಹೋದ ತಿಂಗಳು ಒಂದು ಮದುವೆ ಮಾಡಿದ್ವಿ. ಸೊ ಅವ್ರ ರಿಲೇಷನ್ ಇವರಂತೆ, ಹಾಗಾಗಿ ಇವರು ಅವ್ರು ಹೇಳಿದ್ದಾರೆ ಅವ್ರು ಕಳಿಸಿ ಕಲ್ಯಾಣ ಬಂಧನಕ್ಕೆ ಹೋಗು, ನಿನ್ನ ಕಲ್ಯಾಣ ಕಲ್ಯಾಣ ಹೇಳಿದ್ದಾರೆ. ಹಾಗಾಗಿ ಒಳ್ಳೆ ವಿಚಾರ. ಅವ್ರು ನನ್ನ ಫೋನ್ ಮಾಡ್ಬಿಡ್ತಾರೆ, ಹರಿಬಾಬು ಅಂತ ಹೇಳಿಲ್ಲ ಕಲ್ಯಾಣ ಬಾಬು ನಾನು ಕೇಳಲು. ನೋಡ್ರಿ ಎಂತ ಒಂದು ಒಳ್ಳೆ ಹೆಸರು ತಗೊಂಡಿದ್ದಾರೆ. ಯಾಕಂದ್ರೆ ಸಾವಿರಾರು ಜನಕ್ಕೆ ಮದುವೆಗಳು ಮಾಡಿಸಿದಂಥ ವ್ಯಕ್ತಿ. ಸೊ ನಂಬಿಕೆ, ಇಲ್ಲಿ ಹೋದರೆ ನನ್ನ ಮಗನಿಗೆ ಮದುವೆ ಆಗುತ್ತೆ, ನನ್ನ ಮಗಳಿಗೆ ಮದುವೆ ಆಗುತ್ತೆ ಅಂತ. ಸೊ ಆ ನಂಬಿಕೆ ಉಳಿಸ್ಕೊಂಬಂದಿದ್ದಾರೆ. ಬಾಬು ಅವರೇ, ಈಗ ಈ ಒಂದು ನೀವು ಏನು 4-6 ತಾರೀಕೇನೋ ಒಂದು 6ನೇ ತಿಂಗಳಲ್ಲಿ ಒಂದು ಕಾರ್ಯಕ್ರಮ, ಏನು ಕಾರ್ಯಕ್ರಮ? ಮಾಸ್ ಮ್ಯಾರೇಜ್ ಮೀಟ್ ಫಾರ್ ಬಲಿಜ ಕಮ್ಯುನಿಟಿಗೆ, ಓನ್ಲಿ ಬಲಿಜಿಗ ಕಮ್ಯುನಿಟಿ, ಬಲಿಜ ವಿವಾಹಂ 2023 ಅಂತ ಒಂದು ಕಾರ್ಯಕ್ರಮ ಇದು. ಯಶವಂತಪುರ ಸರ್ಕಲ್ನಲ್ಲಿ ವೈ ಮುನಿಸ್ವಾಮಪ್ಪ ಕಲ್ಯಾಣ ಮಂಟಪದಲ್ಲಿ ನಡೀತದೆ. 4ನೇ ತಾರೀಕು ಭಾನುವಾರ, ಜೂನ್ 4ನೇ ತಾರೀಕು ಭಾನುವಾರ ಬೆಳಿಗ್ಗೆ 9:00 ಸ್ಟಾರ್ಟ್ ಆಗುತ್ತೆ. ಇದು ಬಂದ್ಬಿಟ್ಟು 1977 88 ಯಾರು ಬರ್ನ್ ಆಗಿ ಮದುವೆ ಆಗಿದ್ವು, ರೈಟ್, ಲೇಟ್ ಮ್ಯಾರೇಜಸ್ ಇರ್ತಲ್ಲ, 35 ವರ್ಷ ಆಯಿತು, 40 ವರ್ಷ ಆಯ್ತು ಮದುವೆ ಆಗ್ತಿಲ್ಲ ಅಂತ. ಸೊ ಅಂಥವ್ರಿಗೋಸ್ಕರ ಮಾಡ್ತಾ ಇದ್ದೀವಿ. ಜೊತೆಗೆ ಇದರೊಳಗೆ ಒಂದೇ ಒಂದು ಮಾನದಂಡ ಏನಪ್ಪ ಅಂದರೆ, ಎಂಜಿನಿಯರ್ಸು, ಮಾಸ್ಟರ್ ಡಿಗ್ರಿ ಓದಿರೋರು, ಡಾಕ್ಟರ್ಸು ಮತ್ತು PG ಮತ್ತು PhD ಹೋಲ್ಡರ್ಸು, ಇಂಥವ್ರಿಗೋಸ್ಕರ ಮಾಡ್ತಾ ಇದ್ದೀವಿ ಕಾರ್ಯಕ್ರಮಗಳನ್ನು. ಸೊ ಇವರೆಲ್ಲ ನಿಮ್ಮಲ್ಲಿ ರಿಜಿಸ್ಟರ್ ಆಗ್ತಾ ಇದೆಯಾ? ಈಗ ಆಗ್ತಾ ಇದೆ, ಸ್ಟಾರ್ಟ್ ಆಗಿದೆ ಈಗ. ಆಗಲಿ, ನೀವು ಕೂಡ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ, ಲಿಮಿಟೆಡ್ ಸೀಟ್ಸು, ಹೆಚ್ಚು ಜನ ತಗೊಳಕ್ಕಾಗಲ್ಲ ನಾವು. 200 ಜನ ತಗೊಂಡ್ರೆ ಹೆಚ್ಚು, 200ರಲ್ಲಿ ಒಂದು 100-120 ಹುಡುಗರು ಮತ್ತು ಒಂದು 70-80 ಹುಡುಗಿರು ಇಷ್ಟೇ ತಗೊಳಕ್ಕಾಗತ್ತೆ. ಸೊ ಆ ಸಮಯಾವಕಾಶದಲ್ಲಿ ಎಲ್ಲರಿಗೂ 100% ಮ್ಯಾಚ್ ಆಗುತ್ತೆ ಬರೋಣ. ಅಲ್ಲಿ ಈಗ ಊಟ ತಿಂಡಿ ವ್ಯವಸ್ಥೆ ಇರುತ್ತೆ ಬಂದವ್ರಿಗೆ? ಇರತ್ತೆ, ಮಧ್ಯಾಹ್ನದ ಊಟದ ವ್ಯವಸ್ಥೆ ಇರುತ್ತೆ, ಮತ್ತೆ ಕಾಫಿ 2 ಫುಲ್ ಡೇ ಇರುತ್ತೆ ಕಾಫಿ. ಸೊ ಪ್ರತಿಯೊಬ್ಬರಿಗೂ ನೀರಿನ ವ್ಯವಸ್ಥೆ ಇರುತ್ತೆ, ಎಲ್ಲವೂ ಚೆನ್ನಾಗಿ. ನೀವು ಮೆಗಾ ಮ್ಯಾಟ್ರಿಮೋನಿಯಲ್ ಮೀಟಿಗೆ ಬಂದರೆ ನೀವು ಅಲ್ಲಿ ಎಲ್ಲೋ ಹೋಗಿದ್ದೀನಪ್ಪ ಏನಪ್ಪ ಅಂತ ಮುಜುಗರ ಪಟ್ಕೊಳ್ಬೇಕಾಗಿಲ್ಲ ನೀವು. ಯಾಕಂದರೆ ಹರಿಬಾಬುವರ ಒಂದು ಏನು ಆ ಸಂಸ್ಥೆಯವರು ಇರ್ತಾರೆ ಅಲ್ಲೆಲ್ಲ ನಿಮಗೆ ಭಾಳ ಆತ್ಮೀಯರಾಗಿ ನಡ್ಕೊಳ್ತಾರೆ. ನಿಮ್ಮನ್ನು ಪ್ರತಿಯೊಂದು ಬೇಕು ಬೇಡಗಳನ್ನ ಮತ್ತು ಎಲ್ಲ ರೀತಿಯ ಅನುಕೂಲಗಳನ್ನೇ ಮಾಡಿರ್ತೀರ. ಯಾಕಂದರೆ ಬರೋರಿಗೆ ಅನುಕೂಲ, ನೀವು ಕೇಳುವಂಥ ಕ್ರಮೇನೇ ಬರಲ್ಲ, ಪ್ರತಿಯೊಂದು ನಿಮ್ಮ ಟೇಬಲ್ ಮೇಲೆ ನಿಮ್ಗೆ ವಾಟರ್ಸ್ ಇರುತ್ತೆ, ಅದಕ್ಕೇನೇನು ಬೇಕಾ, ಎಲ್ಲ ರೀತಿಯ ಅನುಕೂಲಗಳು ಅಲ್ಲಿ, ಎಲ್ಲಿ ಯಾವ ಥರ ಹುಡುಕೋಬೇಕು ನಿಮಗೆ ಗೊತ್ತಿರುತ್ತೆ ಅಲ್ಲಿ. ಸೊ ಇದು ಒಂದು ಹರಿಬಾಬುವರ ಒಂದು ಮ್ಯಾಟ್ರಿಮೋನಿ ಮೀಟ್ ಹೇಗೆ ನಡೆಯುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಸಮುದಾಯದವರು ಕೂಡ ಭಾಳ ವಿಶ್ವಾಸ ಇಟ್ಟಿದ್ದಾರೆ. ನೀವು ಬಾಬುವರನ್ನ ಮೀಟ್ ಮಾಡಬೇಕಾದ್ರೆ ನಂಬರ್ 5 ಮೊದಲನೇ ಮಾಡಿ RTO ಕಾಂಪ್ಲೆಕ್ಸ್ ಯಶವಂತಪುರ, ಅಲ್ಲಿ ಭೇಟಿ ಆಗ್ಬೋದು. ಮತ್ತು ಮೊಬೈಲ್ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ನೀವು ಕೂಡ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿ ಪಡ್ಕೋಬೋದು. ಮತ್ತು ಈ ಕಾರ್ಯಕ್ರಮ ನಿಮಗೆ ಅನುಕೂಲ ಆಗಿದ್ದರೂ ಮತ್ತೊಬ್ಬರಿಗೂ ಅನುಕೂಲ ಆಗಲಿ ಅಂತ ನೀವು ಶೇರ್ ಮಾಡ್ಬೋದು. ಲೈಕ್ ಮಾಡಿ,
ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ನಮ್ಮ ಕೂಡ ಮರಿಬೇಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.